ಇಷ್ಟೊಂದು ಬದಲಾವಣೆ ತರಕ್ಕೆ ಸಾಧ್ಯನಾ ತರಕ್ಕೆ ಸಾಧ್ಯ ತಲೆ ಕೂದಲು ಇಲ್ಲದೆ ಇರೋರು ವಿಗ್ಗ ಹಾಕ್ಕಂಡ್ರೆ ಎಷ್ಟು ಚೆನ್ನಾಗಿ ಕಾಣ್ತಾರೆ ಭಾಳಷ್ಟು ಜನ ಇದ್ದಾರೆ ಅದೇನು ತಪ್ಪೇನೂ ಅಲ್ಲ ಆಮೇಲೆ ವಿಗ್ಗ ಹಾಕೋಬಾರ್ದು ಅಂತಲೂ ಏನಿಲ್ಲ ಆದರೆ ತನ್ನ ಗುರುತು ಪತ್ತೆಯಾಗದ ರೀತಿಯಲ್ಲಿ ಪೊಲೀಸರ ಕೈಗೆ ಸಿಕ್ಕಬಾರ್ದು ಅಂತ ಒಬ್ಬ ಕ್ರಿಮಿನಲ್ ಈ ರೀತಿಗಳ ಈ ರೀತಿಯ ಆಟ ಆಡೋದು ಅದು ತಪ್ಪು ಇಷ್ಟು ದಿನ ವಿಗ್ಗಲ್ಲಿ ನೋಡಿದ್ವಿ ಭಾಳ ಜನ ವಿಗ್ ಹಾಕೊಂಡ್ರೆ ಡಿಫ್ರೆಂಟ್ ಆಗಿ ಕಾಣ್ತಾರೆ ಆದ್ರೆ ಈತನಿಗೆ ತಲೆ ಕೂದಲಿ ಇಲ್ಲ ಅನ್ನೋದೇ ಪ್ಲಸ್ ಪಾಯಿಂಟ್ ಇಷ್ಟ ದಿನ ವಿಗ್ ಹಾಕೊಂಡು ಓಡಾಡ್ತಾ ಇದ್ದ ಯಾವಾಗ ತನ್ನ ಬಣ್ಣ ಬಯಲಾಯಿತು ಅಂತ ಗೊತ್ತಾಯ್ತು ಆಗ ವಿಗ್ ಪಕ್ಕಕ್ಕಿಟ್ಟು ಓಡಾಡ್ತಾ ಇದ್ದ ಸೊ ವಿಗ್ ತೆಗೆದ್ರೆ ಈತನೇ ಸ್ಯಾಂಟ್ರೋ ರವಿ ಅಂತ ಗೊತ್ತಾಗ ಚಾನ್ಸ್ ಎಲ್ಲ ಆ ಖರಾಬ್ ಆಗಿ ಕಾಣ್ತಾ ಐ ಮೀನ್ ಖರಾಬ್ ಅಲ್ಲ ಡಿಫ್ರೆಂಟ್ ಆಗಿ ಕಾಣ್ತಾರೆ ಸೊ ತನ್ನ ವಿಗ್ ತೆಗೆದು ಓಡಾಡ್ತಾ ಇದ್ದ ಸ್ಯಾಂಟ್ರೋ ರವಿ ದಿನಕ್ಕೊಂದು ಕಾರು ಹೊಸ ಮೊಬೈಲ್ ಬಳಸ್ತಾ ಇದ್ದ ಹೆಣ್ಮಕ್ಳಿಗೆ ಕಾರುಗಳ ಹೆಸರಿಟ್ಟವ್ ನೀವು ಬೆಂಜು ಆಡಿ ಲ್ಯಾಂಬರ್ಗಿನಿ ಅಂತ ಚೆನ್ನ ಚೆನ್ನಾಗಿರೋ ಹುಡುಗಿಯರಿಗೆ ಆಯಾ ಹೆಸರಿಟ್ಟರು ಕೋಡ್ ವರ್ಡಲ್ಲಿ ಹೆಣ್ಮಕ್ಳನ್ನ ರಾಜಕಾರಣಿಗಳಿಗೆ ಸಪ್ಲೈ ಮಾಡ್ತಾ ಇದ್ದ ಅನ್ನೋದು ಈತನ ಮೇಲೆ ಇರುವಂತಹ ಆರೋಪ ಇತ್ತೀಚಿನ ಎಲ್ಲ ಫೋಟೋದಲ್ಲಿ ಆತ ವಿಗ್ ಹಾಕೊಂಡಿದ್ದ ವಿಗ್ ತೆಗೆದ್ರೆ ನನ್ ಗುರ್ತು ಯಾರಿಗೂ ಸಿಗಲ್ಲ ಅಂತ ಪ್ಲಾನ್ ಮಾಡಿದ್ದ ಅದೇ ರೀತಿ ಬೆಂಗಳೂರು ಬಿಡ್ತಿದ್ದಂತೆ ತನ್ನ ವಿಗ್ನ್ನು ಪಾಪ ಬೆಂಗಳೂರಲ್ಲೇ ಬಿಟ್ಟೋಗಿದ್ದಂತೆ ರವಿ ಆ ಮಂಜುನಾಥ್ ಸ್ವಂಟ್ರೋ ರವಿ ಬೋರ್ಡ್ ಓಡಾಡ್ತಾ ಇದ್ದಾನೆ ಮಾಹಿತಿ ತಡ ಆತನ ನಾಲ್ಕೈದು ರೀತಿ ಫೋಟೋಗಳನ್ನ ರೆಡಿ ಮಾಡ್ಕೊತಾರೆ ಕೂದಲಿರೋ ಫೋಟೋ ಕೂದಲಿಲ್ದೇ ಇರೋ ಫೋಟೋ ಮೀಸೆ ಇರೋ ಫೋಟೋ ಮೋಸೆ ಇಲ್ಲದೆ ಇರೋ ಫೋಟೋ ಎಲ್ಲಾ ಫೋಟೋಗಳನ್ನ ಬಳಸಿ ಆತನನ್ನ ಪತ್ತೆ ಹಚ್ಚಿದ್ದಾರೆ ವಾಟ್ಸಪ್ ಕಾಲ್ ಮೂಲಕ ಕೆಲವರನ್ನ ಸಂಪರ್ಕಿಸ್ತಾ ಇದ್ದ ರವಿ ಮಾಸ್ಟರ್ ಪ್ಲಾನ್ ಮಾಡಿ ತಲೆಮರೆಸಿಕೊಳ್ಳೋದಕ್ಕೆ ಸಕಲ ಸಿದ್ಧತೆ ಮಾಡಿದ್ದ ಪೊಲೀಸರಿಂದ ಬಚಾವಾಗೋಕೆ ವಿಗ್ ತೆಗೆದು ಓಡಾಡ್ತಾ ಇದ್ದ ಆದ್ರೆ ಪೊಲೀಸರು ಗೊತ್ತಲ್ಲ ನೀವು ಚಾಪೆ ಕೆಳಗೆ ತೂರಿದ್ರೆ ಅವರು ರಂಗೋಲಿ ಕೆಳಗೆ ತೂರ್ತಾರೆ ಸೊ ಅಂತಹ ಪೊಲೀಸರ ಮುಂದೆ ಸ್ಯಾಂಟ್ರೋ ರವಿ ಆಟ ನಡೀಲಿಲ್ಲ ಗುಜರಾತ್ನಲ್ಲಿ ಸ್ಯಾಂಟ್ರೋ ರವಿಯನ್ನ ಬಂಧಿಸಿದ್ದಾರೆ ಪೊಲೀಸರು ಮೀಸೆ ಇತ್ತಾ ಮೊದಲು ಫೋಟೋದಲ್ಲಿ ಮೊದಲು ಫೋಟೋ ಇವಾಗಿನ ಫೋಟೋ ಎರಡೂ ಹಾಕಿ ನೋಡೋಣ ಏನ್ ಡಿಫ್ರೆನ್ಸು ಏನ್ ಡಿಫ್ರೆನ್ಸು ಏನ್ ಡಿಫ್ರೆನ್ಸು ಮೀಸೆ ಕೂದಲು ತೆಗೆದ್ರೆ ಯಾವ್ದೋ ರೋಗಿ ಇಷ್ಟ ಕಂಡಂಗೆ ಕಾಣ್ತಾ ಇದ್ದಾನೆ ಮಂಜುನಾಥ್ ಅಲಿಯಾಸ್ ಸ್ಯಾಂಟ್ರೋ ರವಿ ಸೊ ಒಂದ್ ಕಡೆ ಸ್ಯಾಂಟ್ರೋ ರವಿ ಪ್ರತಿನಿತ್ಯ ಜನರ ಮುಂದೆ ಪೋಸ್ ಕೊಡ್ತಾ ಇದ್ದದ್ದಂಥದ್ದು ಇದು ಅಸ್ಲಿ ರೂಪ ಅದೆಲ್ಲ ಅಸ್ಲಿ ರೂಪ ನೀವು ಫಸ್ಟ್ ಫೋಟೋದಲ್ಲಿ ನೋಡ್ತಾ ಇದ್ರಲ್ಲ ಅದೆಲ್ಲ ಅಸ್ಲಿ ರೂಪ ಇದು ಅಸಲಿ ರೂಪ ಏನಂತೆ ಕೂದಲಿದ್ರೆ ಏನಂತೆ ಇಲ್ದಿದ್ರೆ ಏನಂತೆ ಮೀಸೆ ಇದ್ರೆ ಏನಂತೆ ಇಲ್ದಿದ್ರೆ ಏನಂತೆ ಕಪ್ಪಗಿದ್ರೆ ಏನಂತೆ ಬೆಳ್ಳಿಗಿದ್ರೆ ಏನಂತೆ ಅದೆಲ್ಲ ನಮ್ ವಿಚಾರ ನಮ್ ವಿಚಾರ ತಲೆ ಮರೆಸಿಕೊಳ್ಳೋದಕ್ಕೆ ಬಹುಕೃತ ವೇಷಂ ಅಂತಾರಲ್ಲ ಹಂಗೆ ಈ ವೇಷವನ್ನ ಧರಿಸಿದ್ದ ಆತನಿಗೆ ಡೆಫಿನೆಟ್ಲಿ ಗೊತ್ತು ಯಾಕೆಂದ್ರೆ ವಿಗ್ ಹಾಕೊಳ್ಳಿಲ್ಲ ಅಂದ್ರೆ ಮೀಸೆ ತಗ್ಸಿದ್ರೆ ನಾನು ಮೊದಲಿನ ಹಾಗೆ ಕಾಣೋದಿಲ್ಲ ಡೆಫಿನೆಟ್ಲಿ ಆ ನನ್ನನ್ನ ಕಂಡು ಆಗಲ್ಲ ಅಂತ ಹಾಗಾಗಿನೇ ಆತ ಈ ರೀತಿ ವೇಷ ಹಾಕೊಂಡು ಓಡಾಡ್ತಾ ಇದ್ದ ಎಷ್ಟು ಡಿಫರೆನ್ಸ್ ಇದೆ ಒಂದ್ ತಲೆ ಕೂದ ಇಷ್ಟೊಂದು ಡಿಫ್ರೆನ್ಸ್ ಬಾಬಾ ಬಾಬಾ ಬಾ ಬಾ ಭಾರಿ ಡಿಫ್ರೆನ್ಸು ಒಳ್ಳೆ ಚಾಣಾಕ್ಷ ಇಲ್ಲೇ ಇದ್ರೆ ಅಷ್ಟೊಂದು ಜನ ಸಚಿವರನ್ನ ರಾಜಕಾರಣಿಗಳನ್ನ ತನ್ನ ಫಿಂಗರ್ ಟಿಪ್ಪಲ್ಲಿ ಆಟಾಡಿಸ್ತಾ ಇದ್ನ ಬೆರಳ ತುದಿಯಲ್ಲಿ ಅಂತ ಗಿರ್ಗಿಟ್ಲೆ ಆಡಿಸುವಂತಹ ವ್ಯಕ್ತಿ ಅಷ್ಟೂ ತಪ್ಪಿಸ್ಕೊಳ್ಳೋದಕ್ಕೆ ನಾಲೆಜ್ ಇಲ್ಲ ಅಂತಂದ್ರೆ ಇಷ್ಟೆಲ್ಲ ಆತ ರಂಗ ರಂಗೀನ ಆಟಗಳನ್ನ ಆಡೋದಕ್ಕೆ ಸಾಧ್ಯ ಇದೆಯಾ